ರಾಜಪಾಂಡ್ಯಂ ಬೇಬಿ ಡ್ರಾಗನ್ ಸರ್ ಫಸ್ಟ್ ಪ್ರೈಸ್ ಆಗಿದೆ ಈಗ ನೆಕ್ಸ್ಟ್ ರೌಂಡ್ 3:30 ಇದೆ ನೆಕ್ಸ್ಟ್ ನೋಡ್ಬೇಕು ಏನಾಗುತ್ತೆ ಅಂತ ಎಲ್ಲ ಸ್ಟಾಕ್ ಮಾಡಿ ನಿಲ್ಲಿಸ್ತಿದ್ದಾರೆ ನೋಡ್ತಾ ಇರ್ಬೋದು ಫ್ರೆಂಚ್ ಬುಲ್ಡಾಗ್ ಅಂತ ಸೊ 2.5 years ಆಗಿದೆ ಸೊ ಸೈಜ್ ಇಷ್ಟೇ ಸೊ ಏನು ಸೈಜ್ ನೋಡ್ತಾ ಇದ್ರಲ್ಲ ಮ್ಯಾಕ್ಸಿಮಮ್ ಸೈಜ್ 13 kgs ವೇ ಮಾಡ್ತಾಳೆ ಟರ್ಕಿಶ್ ಕಂಗಾಲ್ ಅಂತ ಮೇಲು ಇದು ಬಂದ್ಬಿಟ್ಟು ಅಲಬೈ ಅಂತ ಇದು ಬಂದು ರಷ್ಯಾದಿಂದ ತೊಗೊಂಬಂದಿರೋದು ಅದು ಇದು ಅಲಬೈ ಅಂತಾನೆ ಇದು ಚೈನಾದಿಂದ ತೊಗೊಂಬಂದಿರೋದು ಚೈನಾ ಇದು ಥಾಯ್ಲೆಂಡಿಂದ ತೊಗೊಂಬಂದಿರೋದು ವಾಟರ್ ಶಿಪ್ ಡಾಗ್ ಅಂತ ಸರ್ ಇಂಡಿಯಾದಲ್ಲಿ ಅರೌಂಡ್ 2 lakhs ಆಗುತ್ತೆ ಹಾಂ 3.5-3 lakhs ಆಗುತ್ತೆ ಸರ್ ಡಿಪೆಂಡ್ಸ್ ಅಪಾನ್ ದ ಕ್ವಾಲಿಟಿ ಹಲೋ ಎಲ್ಲರೂ ನಮಸ್ಕಾರ ಮತ್ತೊಂದು ಹುಡುಗ ತಮಗೆಲ್ಲರೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಮೈಸೂರಿನಲ್ಲಿ ನಡೀತಾ ಇರುವಂತಹ ಶ್ವಾನ ಹಾಗೆ ಮುದ್ದು ಪ್ರಾಣಿಗಳ ಪ್ರದರ್ಶನ ಸೊ ಇಲ್ಲಿಗೆ ಬಂದಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ರೀತಿ ನಾಯಿಗಳು ಬಂದಿದೆ ಇದ್ರ ಬಗ್ಗೆ ಎಲ್ಲ ನೋಡೋಣ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸರ್ ಏನು ಹೆಸರು ನೇಮ್ ರೋನಿ ರೋನಿ ಇದು ಸುಂಪ ಯಾವ್ರು ಮೈಸೂರಣ್ಣ ನಿಮ್ಮದು ಏಜ್ ಎಷ್ಟು ಹಾಕಿದೆ ಏಜ್ ಸರ್ ಫೈವ್ ಮಂತ್ಸ್ ಇದು ಸರ್ ಇದು 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 ಫಾದರ್ ಆಗಿರೋದು ಇಲ್ಲ ಫಾದರ್ ಆಗಿದೆ ಸರ್ ಏನು ಕಷ್ಟ ಆಗುತ್ತೆ ಇದೆಲ್ಲ ಬೆಲ್ಜಿಯಂ ಅಲ್ಲಿ ನೈಸು 30,000 ಸ್ಟಾರ್ಟ್ ಆಗುತ್ತೆ ವಿಶ್ವನಾಥ್ ರಾಜಪಾಂಡ್ಯಂ ಆಕ್ಚುಲಿ ದಿಸ್ ಇಸ್ ಹಂಟಿಂಗ್ ಡಾಗ್ ಅಗ್ರೆಸಿವ್ ಇದು ನಾವು ಪ್ರೀತಿಯನ್ನು ಸಾಕಿದ್ದೀವಿ ಇಟ್ಸ್ ಗುಡ್ ಸರ್ ಮಾರ್ನಿಂಗ್ ವೆಜಿಟೇಬಲ್ಸ್ ವಿತ್ ಚಿಕನ್ ಸೋಪ್ ವಿತ್ ರೈಸ್ ಬಟರ್ ಮಿಲ್ಕ್ ಆಫ್ಟರ್ನೂನ್ ರಾಗಿ ಗಂಜಿ ಎಗ್ ಎಲ್ಲ ಕೊಡ್ತೀವಿ ರಾತ್ರಿ ಸೇಮ್ ಫುಡ್ ಮಾರ್ನಿಂಗ್ ಏನು ಕೊಡ್ತೀವಿ ಫಸ್ಟ್ ಪ್ರೈಸ್ ಅಂದರೆ ಅದು 10 months ಈ ಥರ ಬ್ರೀಡ್ ಬಂದಿದೆಯಲ್ಲ ಅದ್ರ ಮೇಲೆ ಕೊಟ್ಟಿರೋದು ಸರ್ ಡಿಪೆಂಡ್ಸ್ ಅವ್ರನ್ನ ನಾವು ಕೊಟ್ಟಾಗ 80,000 ಕೊಟ್ಟು ತೊಗೊಂಡಿದ್ದು ಆವಾಗ ರಾಜಪಾಳ್ಯಂ ಅಂದ್ರೆ ನೀವು ಸಾಕೋದ್ರ ಮೇಲೆ ಈಗ ನಾನು ಡಾಬರ್ ಮ್ಯಾನು ಎಲ್ಲ ಸಾಕಿದ್ದೀನಿ ಅಂದ್ರೆ ಈಗಿಲ್ಲ ಅದು ಹೋಗ್ಬಿಡ್ತು ಸೊ ಎಲ್ಲ ಸಾಕಿ ಸಾಫ್ಟ್ ಯಾವುದು ಕಚ್ಚಲ್ಲ ವಿನೋದ್ ಸರ್ ಬಂದು ಬಾಕ್ಸರ್ ಬಾಕ್ಸರ್ ಬ್ರೀಡ್ ಏಜ್ 10 months ಫೀಮೇಲ್ ಸರ್ ಬೇಬಿ ಡ್ರಾಗನ್ ಸರ್ ಫಸ್ಟ್ ಪ್ರೈಸ್ ಆಗಿದೆ ಈಗ ನೆಕ್ಸ್ಟ್ ರೌಂಡ್ 3:30 ಇದೆ ನೆಕ್ಸ್ಟ್ ನೋಡ್ಬೇಕು ಏನಾಗುತ್ತೆ ಅಂತ ರೌಂಡಲ್ಲಿ ಫಸ್ಟ್ ಪ್ಲೇಸು ಫಸ್ಟ್ ಪ್ರೈಸ್ ಆಗಿದೆ ಹಾಂ ನೇಟಿವ್ ಮೈಸೂರು ಸರ್ ಇದು ಬಂದು ಶೋ ಕ್ವಾಲಿಟಿ ಬಂದು ಅದ್ರ ಬ್ಯಾಕ್ಗ್ರೌಂಡ್ ಅಪ್ಪ ಅಮ್ಮ ಯಾವ ಸ್ಟೇಜಲ್ಲಿದೆ ಅದು ಯಾವ ಮೆಡಲ್ ಮಾಡಿದೆ ಸರ್ ಅಪ್ಪ ಎಷ್ಟು ಮೆಡಲ್ ಮಾಡಿದೆ ಎಷ್ಟು ಪ್ರೈಸ್ನ ವಿನ್ ಮಾಡಿದೆ ಒಂದು ನೋಡ್ಕೋಬೇಕು ಯಾವುದು ಒಳ್ಳೆ ಅದ್ರ ಜಾತಿ ನೋಡಿ ಒಳ್ಳೆ ಡಾಗ್ನ ತೆಗಿಬೇಕು ಇಲ್ಲ ಸರ್ ಓನ್ ಶೋ ಓರಿಯೆಂಟೆಡ್ ಆಗಿ ಮೇಂಟೆನೆನ್ಸ್ ಎಲ್ಲ ಕಾಸ್ಟ್ಲಿ ಇರುತ್ತೆ ಡೈಲಿ ಚಿಕನ್ ರಾ ಚಿಕನ್ಸ್ ಪೆಡಿಗ್ರಿ ಎಗ್ಸ್ ವೆಜಿಟೇಬಲ್ಸ್ ವಿಟಮಿನ್ಸ್ ಟ್ಯಾಬ್ಲೆಟ್ಟು ಸಿರಪ್ಸ್ ಎಲ್ಲ ಮೇಂಟೈನ್ ಮಾಡಬೇಕು ಡೈಲಿ ವಾಕಿಂಗ್ಸ್ ರನ್ನಿಂಗು ಸ್ವಿಮ್ಮಿಂಗು ತುಂಬ ಮೇಂಟೆನೆನ್ಸ್ ಇರುತ್ತೆ ಮಾಲಿಶ್ ತುಂಬ ಮಾಡಬೇಕು ಇಲ್ಲ ತುಂಬ ಸಾಫ್ಟಿ ಆ್ಯಂಡ್ ಫ್ರೆಂಡ್ಲಿ ಅಗ್ರೆಸಿವ್ ಇಲ್ಲ ನೋಡೋರ್ಗೆ ಮಾತ್ರ ಅಗ್ರೆಸಿವ್ ಆಗಿ ಕಾಣುತ್ತೆ ಸರ್
ಚೆಸ್ಟ್ ನಂಬರ್ ಕೊಟ್ಟಿರೋ ದಯವಿಟ್ಟು ಕಳಿಸಿ. ರಿಂಗ್ ನಂಬರ್ ಒನ್ ನಿಮ್ ಡಾಕ್ಟರ್ ಶ್ವಾಸ ಮಾಲೀಕರನ್ನ ಬಿಟ್ಟು ಬೇರೆ ಯಾರೇ ನೀವು ನೋಡಿದ್ರೆ ದಯವಿಟ್ಟು ಆಚರಿಸಿ. ಲಾಸ್ಟ್ ಪಪ್ಪಿ ಸೆಕ್ಷನ್ ರಿಂಗ್ ನಂಬರ್ ಒನ್ ಗೆ ಜರ್ಮನ್ ಶೆಫರ್ಡ್ ಮರಿ ಎಲ್ಲ ಸ್ಟಾಕ್ ಮಾಡಿ ನಿಲ್ಲಿಸ್ತಾ ನೋಡ್ತಾ ಇರ್ಬೋದು. ಹೆಸರು ತರುಣ್ ಅಂತ, ಗೋಲ್ಡನ್ ರಿಟ್ರೀವರ್. ಒಂದೂವರೆ ವರ್ಷ ಆಗಿದೆ. ಫೀಮೇಲ್ ಇದು. 763 ವೆರಿ ಫ್ರೆಂಡ್ಲಿ, ಯಾರು ಬಂದರು ಏನು ಮಾಡಲ್ಲ. ಮನೆಗೆ ಅದೇ ಒಂದು ಇಂಟರ್ನೆಟ್ ಅಲ್ಲಿ ವೈರಲ್ ಆಗಿತ್ತಲ್ಲ ವಿಡಿಯೋ, ಬಂದು ಕಳ್ತನ ಮಾಡ್ಕೊಂಡೋದ್ರು ಹೋಗ್ಬಿಟ್ಟು ಆ ಥರ ಜಾತಿಗಿದು. ಕೆಲವೊಂದು ರಿಟ್ರೀವರ್ಸ್ ರ್ಯಾಶ್ ಇರ್ತವೆ. ಮೇಂಟೆನೆನ್ಸ್ ಅಷ್ಟೇನಿಲ್ಲ ಸರ್, ಡೈಲಿ ವಾರಕ್ಕೆ ಎರಡು ಸಲ ನಾನ್ ವೆಜ್ಜು, ಇನ್ನು ಮಿಕ್ಕಿದ್ದೇನೆಲ್ಲ ಮೊಸರನ್ನ. ಏನು ಹಾಕಿದ್ರು ಆರಾಮಾಗಿ ಊಟ ಮಾಡ್ಕೋತಾಳೆ ಅಷ್ಟೇ. ಇಲ್ಲ ಸರ್, ಒಂದ್ಸಲ ಮೇಟ್ ಮಾಡಿಸಿಲ್ಲ, ಜಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿದೆ ಅಷ್ಟೇ. ಇಲ್ಲ ಸರ್, ಜಸ್ಟ್ ಹಂಗೆ ಮನೇಲಿ ಇರಲಿ ಅಂತ ಅಷ್ಟೇ. ಇವಾಗ ಸ್ವಲ್ಪ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ದೀವಿ, ಸ್ವಲ್ಪ ಕಮ್ಯುನಿಕೇಟ್ ಮಾಡೋದು ನಮ್ಮ ಜೊತೆ ಚೆನ್ನಾಗಿ ರೂಢಿಯಾಗಿದ್ದಾಳೆ ಅಷ್ಟೇ. ಹೆಸರು ಅಭಿಷೇಕ್ ಅಂತ. ಸರ್ ಯಾವ್ದು ಸರ್? ನಮ್ಮ ಮೈಸೂರೇ ಪ್ರಾಪರ್. ಸರ್ ಯಾವ ಬ್ರೀಡ್ ಇದು? ಇದು ಫ್ರೆಂಚ್ ಬುಲ್ಡಾಗ್ ಅಂತ. ಸೊ 2.5 ಇಯರ್ಸ್ ಆಗಿದೆ. ಸೊ ಸೈಜ್ ಇಷ್ಟೇ. ಸೊ ಏನು ಸೈಜ್ ನೋಡ್ತಾ ಇದ್ರಲ್ಲ, ಇದು ಮ್ಯಾಕ್ಸಿಮಮ್ ಸೈಜ್. 13 kgs ವೇ ಮಾಡ್ತಾಳೆ. ಫೀಮೇಲ್ ಇದೆ. ಹಾಂ, ಸೊ ಮೈಸೂರಲ್ಲಿ ತುಂಬ ರೇರ್ ಬ್ರೀಡ್ ಇದು. ಒಂದು ಶೋ ಅಲ್ಲಿ ಈಗ ಒಂದು 4 ಬಂದಿರ್ಬೋದೇನೋ. ಸೊ ಅಷ್ಟೇ. ಆಮೇಲೆ ತುಂಬ ಫ್ರೆಂಡ್ಲಿ, ಆಮೇಲೆ ತುಂಬ ಕಾರು ಅದೆಲ್ಲ ಇಷ್ಟಪಡುತ್ತೆ. ಈಗ ನಾವು ಊರಿಗೆ ಹೋಗ್ಬೇಕು ಅಂದ್ರೂ ಕಾರಲ್ಲಿ ಕರ್ಕೊಂಡು ಹೋಗ್ಬಿಡ್ತೀವಿ ಈಸಿ. ಆಮೇಲೆ ಈಗ ಶಿಡ್ಸು ಅದ ಥರ ಎಲ್ಲ ಇದಕ್ಕೆ ಹೇರ್ಸ್ ಇಲ್ಲ, ಕಮ್ಮಿ ಮೇಂಟೆನೆನ್ಸ್, ಕಮ್ಮಿ ತುಂಬ ಲೋ ಮೇಂಟೆನೆನ್ಸ್, ಇಮ್ಯುನಿಟಿ ತುಂಬ ಚೆನ್ನಾಗಿದೆ. ಆಮೇಲೆ ಡಾಕ್ಟರ್ಸ್ ಹತ್ರ ಹೋಗೋದು ತುಂಬ ಕಮ್ಮಿ. ವ್ಯಾಕ್ಸಿನೇಷನ್ಗೋಸ್ಕರ ಹೋಗ್ತೀವಿ ಬಿಟ್ರೆ ಇನ್ನೇನು ಬೇರೆ ನಾವು ಇನ್ಯಾವ ಇದಕ್ಕೋಸ್ಕರ ಡಾಕ್ಟ್ರು ವಿಸಿಟ್ ಮಾಡಲ್ಲ. ಸಿಸ್ಟಿ ಉಳಿದು ಜನರಲ್ ಇನ್ಫಾರ್ಮೇಷನ್. ಫುಡ್ಡು ಚಿಕನ್ನು, ಚಿಕನ್ ಜೊತೆಗೆ ವೆಜಿಟೇಬಲ್ಸು ಎಲ್ಲ ಮಾಡಿಬಿಟ್ಟು ಕಿಚಡಿ ಥರ ಮಾಡಿಬಿಡ್ತೀವಿ. ರೈಸು ಹಾಕ್ಬಿಟ್ಟು ಕಿಚಡಿ, ಪಾಲಕ್ ಸೊಪ್ಪು, ಕ್ಯಾರೆಟು, ಬೀಟ್ರೂಟು, ಪಂಪ್ಕಿನ್ನು. ಸೊ ಇದೆಲ್ಲ ಹಾಕಿ ಕಿಚಡಿ ಥರ ಮಾಡಿ ಡೈಲಿ ಕೊಡ್ತೀವಿ. 2 ಕೊಡ್ತೀವಿ. ಈಗ ಚಿಕ್ಕದಿರುವಾಗ 4 ತಿಂತಾ ಇಲ್ಲ ಸರ್. ಇದು ಫ್ರೆಂಡ್ಲಿ, ಫ್ರೆಂಡ್ಲಿ ತುಂಬ ಫ್ರೆಂಡ್ಲಿ. ನೀವು ಯಾರಿಗೆ ಚಿಕ್ಕ ಮಕ್ಳು ಕಂಡ್ರೆ, ಚಿಕ್ಕ ಮಕ್ಳು ಕಂಡ್ರೆ ತುಂಬ ಇಷ್ಟ. ಸೊ ಮಕ್ಳು ಇವ್ರಿಗೆ ಬೇಕೇ ಬೇಕು. ದಿನಕ್ಕೆ ನಮ್ಮ ಮನೆ ಅಕ್ಕಪಕ್ಕ ಮಕ್ಕಳೆಲ್ಲ ಬಂದು ಮಾತಾಡಿಸ್ತಾರೆ. ದಿನಕ್ಕೊಂದ್ಸಲ ಅವ್ರ ಜೊತೆ ಆಟಾಡಲೇಬೇಕು, ಇಲ್ಲಾಂದ್ರೆ ಇವಳೇ ಹುಡ್ಕೊಂಡು ಹೋಗ್ತಾಳೆ ಅವ್ರನ್ನ. ಇದೀಗ ಈ ಬ್ರೀಡು ಅಮೆರಿಕಾದಲ್ಲಿ ಈಗ ಪಾಪ್ಯುಲರ್ ಬ್ರೀಡು. ಮುಂಚೆ ಹೆಂಗೆ ಲ್ಯಾಬ್ರಡಾರ್ ಇತ್ತು, ನಂಬರ್ ಒನ್ ಲ್ಯಾಬ್ರಡಾರ್ ಇತ್ತು ಮುಂಚೆ, ಈಗ ಈ ಬ್ರೀಡ್ ಬಂದಿದೆ. ಈ ಬ್ರೀಡ್ದು ನೀವು ಪ್ರಾಪರ್ ಅಮೆರಿಕದಲ್ಲಿ ನೋಡಿದ್ರೆ ನಿಮಗೆ $30,000 ಒಂದೊಂದು ಮರಿ. ಏನು ಅವ್ರದ್ದು ತುಂಬ ರೇರ್ ಕಲರ್ಸು ಅದೆಲ್ಲ ನೋಡಿದ್ರೆ $30,000 ಕೊಡ್ತಾರೆ. ಸೊ ಅಷ್ಟು ಫೇಮಸ್ ಆಗ್ಬಿಡಿದೆ ಈಗ ಅಮೆರಿಕಾಲೆಲ್ಲ. ಏಜ್ ಎಷ್ಟಾಗಿದೆ ಇದು? ಏನು ಹೆಸರು ಇದ್ರದ್ದು? ಸ್ಕೂಬಿನಾ? ಏಜ್ ಎಷ್ಟಾಗಿದೆ? 2 ಆಗಿದೆ. ಗೋಲ್ಡನ್ ರಿಟ್ರೀವರ್ ಅಲ್ವಾ ಇದು? ಫ್ರೆಂಡ್ಸ್ ಗೋಲ್ಡನ್ ರಿಟ್ರೀವರ್ ನೋಡ್ತಿದ್ರ ಫುಲ್ಲು ಡಾರ್ಕ್ ಕಲರ್ ಇದೆ, ಮಾತ್ರ ಐರಿ ಶೆಟರ್ ಕಲರ್ ಇದೆ.
ಏನು ಹೆಸರು ಇದ್ರದ್ದು? ಫ್ರೆಂಚ್ ಬುಲ್ಡಾಗ್. ಏಜ್ ಎಷ್ಟಾಗಿದೆ? ಪಂಜಾಬಿಂದ. ಫಸ್ಟ್ ಏಜ್ ಏನಾಗಿದೆಯಾ? 4 years ಆಗಿದೆ. ಈಗ 4 months ಆಗಿದೆ. 4 months ಆಗಿದೆ. ಫ್ರೆಂಡ್ಸ್, ಪಿಟ್ ಬುಲ್ ನೋಡ್ತೀರಾ ಸರ್? ಪಿಟ್ ಬುಲ್ ಇದು ಅಮೇರಿಕನ್ ಬುಲ್ ಏನು ಸರ್? ಇದು ರಕ್ಷಿತ್ ಅಂತ. ಏನಿಲ್ಲ, ಊರು ಸರ್? ನಿಮ್ದು? ನಮ್ದು ಕೂರ್ಗ. ಕೂರ್ಗ? ಹಾಂ. ಇದು ನೆಪೋಟಿಯನ್ ಮ್ಯಾಸ್ಟಿಫ್. 7 months. 7 months. ಫಿಮೇಲ್ ಇದು. ಬ್ರೂನಸ್ ಸರ್? ಬ್ರೀಡ್ ಹೇಗೆ? ಇಲ್ಲ, ಫ್ರೆಂಡ್ಲಿ ಇದೆ ಇದು. ಹೌದು. ಮೇಂಟೆನೆನ್ಸ್ ಬರುತ್ತೆ ತಿಂಗಳಿಗೆ ಒಂದು 4,000-5,000 ಹತ್ರ ಬರುತ್ತೆ. ಒಂದೇ ಸಾಕು? ಇಲ್ಲ, ಸುಮಾರಿದೆ. ಕೆನಲ್ಸ್ ಇದೆ. ಕೆನಲ್ ಇದೆ ಸರ್? ಕೆನಲ್ ಏನು ಹೆಸರೇನಿಲ್ಲ, ಹಂಗೆ ಮಾಡಿ. ಮನೆ ಹತ್ರ ಸರ್ ನಿಮ್ಮ ನಂಬರ್ ಹೇಳಿ. ಇದಕ್ಕೆ ಬ್ರೀಡ್ ಯಾರಿಗಾದ್ರು ಬೇಕಾಗ್ತದೆ ಅಂತ ಹೇಳಿದ್ರೆ ನಮ್ಮ ತರಂಗ ಕಸ್ಟಮರ್ ಸಬ್ಸ್ಕ್ರೈಬರ್ ಬೇಕಾಗ್ತದೆ. ಓಕೆ. 8277-4238-11. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ರವೀಂದ್ರ ಕುಮಾರ್. ಸರ್ ಯಾವ್ದು ಸರ್ ನಿಮ್ದು? ಮೈಸೂರು ಸರ್. ಯಾವ ಬ್ರೀಡ್ ಇದೆ? ಬುಲ್ಲಿ ಕುತ್ತ. ಇಂಡಿಯನ್ ಬುಲ್ಲಿ. ಇಂಡಿಯನ್ ಬುಲ್ಲಿ ಕುತ್ತ. ಎಸ್ ಸರ್. ಏಜ್ ಎಷ್ಟಾಗಿದೆ ಈಗ ಸರ್? 2 years ಆಗಿದೆ ಈಗ. ಸರ್ ಮೇಲ್ ಮೇಂಟೆನೆನ್ಸ್ ಹೆಂಗೆ ಸರ್? ಅಗ್ರೆಸಿವ್ ಹೇಗೆ ಸರ್? ತುಂಬ ಲೆಸ್ ಮೇಂಟೆನೆನ್ಸ್. ಈಗ ನೀವೇ ನೋಡ್ತಿದ್ದೀರಾ ಎಷ್ಟು ಜನರು ಮುಟ್ತಾವ್ರೆ. ಏನು ಮಾಡಲ್ಲ, ತುಂಬ ಜೆಂಟಲ್ ಡಾಗು. ಅದೇ ನಾವು ಸಾಕೋದ್ರ ಮೇಲೆ ಸರ್, ನಾವು ರ್ಯಾಶ್ ಆಗಿ ಸಾಕಿದ್ರೆ ರ್ಯಾಶು. ನಾರ್ಮಲ್ ಫೀಡಿಂಗ್ ಸರ್. ಮನೇಲಿ ಏನು ಫೀಡ್ ನಾವು ತಿಂತೀವಿ ಅದೇ ನಾರ್ಮಲ್. ಏನು ಎಕ್ಸ್ಟ್ರಾ ಆರ್ಡಿನರಿ ಏನೂ ಇಲ್ಲ. ಇವನು ವೆಜ್ ಡಯಟ್ ಮೇಲೆ ಇರೋದು ಇದು. ನಾನ್ ವೆಜ್ ಒಂದ್ಸಲಿನ ಮುಟ್ಟೆ ಇಲ್ಲ ಇದು. ಯಾವ ಬ್ರೀಡ್ ಇದು? ಬ್ರೀಡ್ ರಿಟ್ರೀವರ್. ನನ್ನ ಹೆಸರು ಮಂಜುನಾಥ್ ಅಂತ. ಇದು ನಮ್ಮ ಕೆನಲ್ ಹೆಸರು ಮ್ಯಾರೇಜ್ ಕೆನಲ್ ಅಂತ. ನಮ್ಮದು ಇದು ಅರುಣ್ ಅಂತ ಪಾರ್ಟ್ನರ್ಶಿಪ್ಪಲ್ಲಿ ಇರೋದು. ಓಕೆ. ನಮ್ಮ ಕೆನಲ್ ಇರೋದು ಬೆಂಗಳೂರಲ್ಲಿ. ನಮ್ಮ ಹತ್ರ ಎಲ್ಲ ರೇರ್ ಬ್ರೀಡ್ಸ್ ಇರೋದು. ಈ ನಾಯಿ ಬಂದುಬಿಟ್ಟು ಟರ್ಕಿಯಿಂದ ತೊಗೊಂಬಂದಿರೋದು. ಇದು ಟರ್ಕಿಶ್ ಕಂಗಾಲ್ ಅಂತ ಮೇಲು. ಇದು ಬಂದುಬಿಟ್ಟು ಅಲಬಾಯಿ ಅಂತ. ಇದು ಬಂದು ರಷ್ಯಾದಿಂದ ತೊಗೊಂಬಂದಿರೋದು. ಅದು ಇದು ಅಲಬಾಯಿ ಅಂತಾನೆ. ಇದು ಚೈನಾದಿಂದ ತೊಗೊಂಬಂದಿರೋದು, ಚೈನಾ. ಇದು ಥಾಯ್ಲೆಂಡಿಂದ ತೊಗೊಂಬಂದಿದ್ದು. ವಾಟರ್ ಶಿಪ್ ಡಾಗು ಅಂತ. ಸರ್ ವಾಟರ್ ಕಂಡು ಇಷ್ಟ ಅದು. ವಾಟರ್ ಶಿಪ್ ಡಾಗ್ ವಾಟರ್ ಕಂಡು ಅದಕ್ಕೆ ತುಂಬ ಇಷ್ಟ. ಲಾಂಗ್ ಏರು, ತುಂಬ ಬ್ಯೂಟಿಫುಲ್ ಡಾಗು. ಎಲ್ಲ ಇದ್ಯಾವುದು ಇಂಡಿಯಾ ಕಂಟ್ರಿದು ಅಲ್ದು ಅಲ್ಲ, ಎಲ್ಲ ಔಟ್ ಆಫ್ ಕಂಟ್ರಿದು. ಎಲ್ಲ ಇಂಪೋರ್ಟೆಂಟ್ ಮಾಡಿರೋದು ನಮ್ಮ ಮ್ಯಾಡ್ಸ್ ಕೆನಲಿಂದ. ಆಮೇಲೆ ಈ ಪ್ರತಿಯೊಂದು ನಾಯಿಗೂ ದಿವಸಕ್ಕೆ 10 kg ಮಾಂಸ ಬೇಕು ಒಂದೊಂದಕ್ಕೂ. ಈ ಬಿಗ್ ಬ್ರೀಡಿಗೆ ಆ ಚಿಕ್ಕದಕ್ಕೆಲ್ಲ 1 kg ಅಷ್ಟು ಇದ್ರೆ ಸಾಕು. ಬಾಕಿಗೆಲ್ಲ ಒಂದು 10 kg ಮಾಂಸ ಅಂತ ಬೇಕೇ ಬೇಕು. ಒಂದು ನಾಯಿಗೆ ಹಾಂ, 1 kg ಒಂದು ನಾಯಿಗೆ ಬೇಕೇ ಬೇಕು. ನಂಬರ್ ಹೇಳಿ ಯಾರಿಗಾರ ನಮ್ಮ ವಿವರ ಬೇಕಿತ್ತು ಅಂತ ಹೇಳಿ ಕಾಂಟ್ಯಾಕ್ಟ್ ಮಾಡ್ತಾರೆ. 9886-7-91-901.
ಅಗ್ರೆಸಿವ್ ಇದು ಅಗ್ರೆಸಿವ್ ಡಾಗೆ ಅದು ಇದು ರಷ್ಯನ್ ಇಂಪೋರ್ಟು ಅಗ್ರೆಸಿವ್ ಡಾಗೆ ಯಾವುದು ಶೋ ಡಾಗ್ ಅಂತೂ ಅಲ್ಲ ಇವೆಲ್ಲ ಪ್ರೊಟೆಕ್ಷನ್ಗೆ ಮಾತ್ರ ಇರೋದು ಇವು ಶೀಪ್ ಡಾಗು ಎಲ್ಲದು ಎಲ್ಲ ಇದು ಕುರಿ ಕಾಯೋದು ಈ ಥರದ್ದು ಫಾರಿನ್ನಲ್ಲಿ ಇರೋದು ಸೊ ಇಂಡಿಯನ್ ಕ್ಲೈಮೇಟಿಗೆ ಅಷ್ಟು ಸೂಟ್ ಆಗೋಲ್ಲ ಬಟ್ ಈಗೆಲ್ಲ ಟ್ರೆಂಡ್ ಬಂದಿದೆ ಬಿಗ್ ಬ್ರೀಡ್ಸ್ ಬೇಕು ಅಂತ ಸೊ ಹಾಗಾಗಿ ಈಗ ಸ್ವಲ್ಪ ಪ್ರಚಲಿತವಾಗಿ ಆಗ್ತಾ ಇದೆ ಅದು ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತು ಡಾಗ್ಸ್ ಎಲ್ಲ ಎಷ್ಟು ಇಂಟೆಲಿಜೆಂಟ್ ಆಗಿರುತ್ತೆ ಅಂತ ಹೇಳಿ, ಆದರೆ ನಾಯಿಗಳಲ್ಲಿ ಯಾವುದು ನಂಬರ್ ಒನ್ ಇಂಟೆಲಿಜೆಂಟ್ ಆಗಿ ಬ್ರೀಡ್ ಅಂತ ನೋಡಿದ್ರೆ ಬಾರ್ಡರ್ ಕೊಲಿ. ಈಗ ನೀವು ನೋಡ್ತಾ ಇದ್ರಲ್ಲ ಇದರ ಹೆಸರು ಬಂದು ಬಾರ್ಡರ್ ಕೊಲಿ ಅಂತ ಹೇಳ್ಬಿಟ್ಟು. ಸೊ ಇದ್ರ ಓನರ್ ನಮ್ಮ ಜೊತೆ ಇದ್ದಾರೆ, ಅವ್ರು ಬಂದು ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್ ಅರುಣ್ ಅಂತ. ಓಕೆ ಸರ್, ಯಾವ್ದು ಸರ್ ನಿಮ್ಮದು? ಸರ್ ಬ್ಯಾಂಗ್ಳೂರಿಂದ, ಮ್ಯಾಟ್ಸ್ ಕೆನಲ್. ಸರ್ ಯಾವ ಬ್ರೀಡ್ ಇದು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಸರ್ ಬಾರ್ಡರ್ ಕೊಲಿ ಅಂತ, ಬಾರ್ಡರ್ ಕೊಲಿ ಅಂತ. ಥೈಲ್ಯಾಂಡ್ ಇಂಪೋರ್ಟ್ ಇದು. ಹೌದು. ಸರ್ ಮೈನ್ಲಿ ಇಂಟೆಲಿಜೆಂಟ್ ಡಾಗ್ ಸರ್, ಮೋಸ್ಟ್ ಇಂಟೆಲಿಜೆಂಟ್ ಡಾಗ್ ಅಂದರೆ ಬಾರ್ಡರ್ ಕೊಲಿ ಅಂತ ಹೇಳ್ಬೋದು. ಸರ್ ಮೇಂಟೆನೆನ್ಸ್ ಅಂದರೆ ಕೋಟಿಂಗ್ ಮೇಂಟೈನ್ ಮಾಡಬೇಕು, ಟ್ರೈನಿಂಗ್ ಮೈನ್ ಟ್ರೈನಿಂಗ್ ಬೇಕೇ ಬೇಕು. ಹಾಂ ಫುಡ್ ಎಲ್ಲ ರಾಯಲ್ ಕನನ್ ಮತ್ತು ಚಿಕನ್ ಸರ್, ಚಿಕನ್ ಇದು ಮಾಡ್ತೀವಿ. ಸರ್ ಇಂಡಿಯಾದಲ್ಲಿ ಅರೌಂಡ್ 2 lakhs ಆಗುತ್ತೆ. ಹಾಂ 3.5-3 lakhs ಆಗುತ್ತೆ ಸರ್, ಡಿಪೆಂಡ್ಸ್ ಅಪಾನ್ ದ ಕ್ವಾಲಿಟಿ. ಸರ್ ಹಾಂ ಪ್ರೆಸೆಂಟ್ ಪಪ್ಪೀಸ್ ಅವೈಲೇಬಲ್ ಇದೆ ಬಾರ್ಡರ್ ಕೋಲ್ ಇದೆ ಸರ್. ಇಟ್ಸ್ ಕಾಸ್ಟ್ ಅರೌಂಡ್ 182 lakhs. ನಂಬರ್ ಹೇಳಿ, ಕಾಂಟ್ಯಾಕ್ಟ್. ಓಕೆ ಸರ್, ನಂಬರ್ 9739512456. ಫ್ರೆಂಡ್ಸ್, ಇದು ಇಂಡಿಯಾದಲ್ಲಿ ತುಂಬ ರೇರ್ ಬ್ರೀಡು, ನೋಡೋಕ್ಕೆ ಸಿಗಲ್ಲ. ನಾನು ತುಂಬ ಶೋಕ್ ಹೋಗಿದ್ದೀನಿ, ಎಲ್ಲ ಕೂಡ ನೋಡೋಕ್ಕಾಗಿಲ್ಲ. ಫಸ್ಟ್ ಟೈಮ್ ನೋಡ್ತಾ ಇರೋದು. ಬಾರ್ಡರ್ ಕೊಲಿ ಅಂತ All great teen adult female, please come into ring number 1. 260, 262, 266, 268. Ring number 2, second call for Belgian female, Belgian allies adult female. Chess number 217, 216, 219, 225, 382, 386, 357. 610, 610. ನಿಮ್ಮದು ಫಸ್ಟ್ ಆಗಿ ತಿಂತಾರೆ, ನಾನು ಸೆಕೆಂಡ್ ಸೊಪ್ಪು ನಾನು ಬಡಿ ಹೋಗಿ ಬೇಕಾಗ್ತೈತೆ. ಅವನು ಸಿಕ್ಕಿದ್ದ ನಾ ಫಸ್ಟ್ ಅಂತ. ಹಾಂ ಇಲ್ಲ ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವೀಡಿಯೋ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಕೊತೀನಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನು ಮಾಡ್ತಾ ಇದ್ದೀನಿ. ಮುಂದಿನ ವೀಡಿಯೋಗಳಲ್ಲಿ ಭೇಟಿಯಾಗೋಣ.